ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಪಲಾವ್ನ ಯಾವ ರೀತಿ ರುಚಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ನೀರು ಬಿಸಿಯಾದ ನಂತರ ವಾಶ್ ಮಾಡಿರ್ತಕ್ಕಂತಹ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನನ ಸೇರಿಸ್ಬಿಟ್ಟು 5 ನಿಮಿಷ ಬೇಯಿಸ್ಕೊಬೇಕು. ಪಾಲಕ್ ಸೊಪ್ಪಿನಲ್ಲಿರೋ ಉಗ್ರಿನ ಅಂಶ ಹೋಗಬೇಕು, ಹಾಗಾಗಿ ಈ ರೀತಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಅನಂತರ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ. ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ. ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ ಬೇಕಾಗತ್ತೆ. ನೆಕ್ಸ್ಟು ರುಬ್ಬೋದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ, ಚಕ್ಕೆ ಲವಂಗ ಪೌಡರು, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಅನಂತರ ಕುಕ್ಕರ್ನ ಬಿಸಿಯಾಗಕ್ಕೆ ಇಟ್ಬಿಟ್ಟು 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅನಂತರ ಸ್ಪೈಸಸ್ಸು ಹಾಗೆ ಹೆಚ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಫ್ರೈ ಆಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ರುಬ್ಬಲಿಕ್ಕೇನೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ ನಂತರ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹೆಚ್ಕೊಂಡಿರೋ ಕ್ಯಾರೆಟು ಬೀನ್ಸ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೊಂಡು ನೀವು ಈ ಪಾಲಕ್ ಪಲಾವ್ನ ರುಚಿಯಾಗಿ ಮಾಡ್ಕೊಬೋದು. ತರಕಾರಿನ 1-2-3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಫ್ರೈ ಆಗಿದ ನಂತರ ನೆಕ್ಸ್ಟು ಟೊಮೆಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಬೇಗ ಕುಕ್ಕಾಗ್ಬಿಡುತ್ತೆ, ಹಾಗಾಗಿ ತರಕಾರಿ ಹಾಕಿದ ನಂತರ ನಾವು ಟೊಮೆಟೊನ ಹಾಕ್ಕೊಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ವೀಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಇರಿ. ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟು ಸಾಲ್ಟ್ನು ಕೂಡ ಸೇರಿಸ್ಕೊಂಡು ತರಕಾರಿನ ಫ್ರೈ ಮಾಡ್ಕೊಂಡಿದ್ದೀನಿ. ಆ ನಂತರ ರುಬ್ಬಿರ್ತಕ್ಕಂಥ ಮಿಶ್ರಣ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಸ್ಮೆಲ್ ಏನಿದೆ ಅದು ಘಮ ಘಮ ಅಂತ ಸ್ಮೆಲ್ ಬರಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೈ ಆಗಿದ ನಂತರ ಅದೇ ಜಾರ್ಗೆನೆ ಪಾಲಕ್ ಸೊಪ್ಪು ತಣ್ಣಗಾಗಿದೆ, ಪಾಲಕ್ ಸೊಪ್ಪನ್ನ ಅದೇ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ ರುಬ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಈ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ತರಕಾರಿನ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಲ್ರೆಡಿ ಪಾಲಕ್ ಸೊಪ್ಪು ಬೆಂದಿದೆ, ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮಿಕ್ಸ್ ಮಾಡಿಕೊಂಡು ಅನಂತರ 1 ಟೇಬಲ್ಸ್ಪೂನಷ್ಟು ಧನ್ಯ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನಮ್ಮ ಚಾನಲ್ನಲ್ಲಿ ಪಾಲಕ್ ರೈಸು ಹಾಗೆ ಪಾಲಕ್ ಚಿಕನ್ ಎರಡನ್ನೂ ಕೂಡ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಯಾರು ನೋಡಿಲ್ವೋ ಅವರು ಹೋಗಿ ನೋಡ್ಬೋದು. ನೋಡಿ ಇಷ್ಟು ಫ್ರೈ ಆಗಿದೆ. ಆಲ್ರೆಡಿ ನಾನು ರೈಸ್ನ 20 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ. ಈಗ ರೈಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ವೀಕ್ಲಿ ಒನ್ಸ್ ಆದರೂ ತಿನ್ನಲೇಬೇಕು, ದೇಹಕ್ಕೆ ತುಂಬ ಪೌಷ್ಟಿಕಾಂಶನ ಈ ಸೊಪ್ಪು ಕೊಡುತ್ತೆ. ನೋಡಿ ರೈಸ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ಲೈಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆನಂತರ ನಾವು ನೀರನ್ನ ಸೇರಿಸ್ಕೊಬೇಕಾಗತ್ತೆ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನಾವು ನೀರನ್ನ ಸೇರಿಸ್ಕೊಬೇಕು. ನೀವು ಯಾವ ಅಕ್ಕಿ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ನೀರು ಹಾಕಬೇಕು ಅಂತೇಳಿ. ನೀರನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರನ, ಬೇಕು ಅಂದರೆ ಉಪ್ಪು ಖಾರನ ಸೇರಿಸ್ಕೊಬೋದು. ಎಲ್ಲ ಮಿಕ್ಸ್ ಆಗಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು, 1 ಟೇಬಲ್ಸ್ಪೂನಷ್ಟು ಮಟನ್ ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ. ಮಟನ್ ಸಾಂಬಾರ್ ಪುಡಿ ಸೇರಿಸೋದ್ರಿಂದ ಪಾಲಕ್ ಪಲಾವ್ ಎಕ್ಸ್ಟ್ರಾ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಕುದಿತಾ ಇದೆ. ಈ ರೀತಿ ಕುದಿ ಬಂದ ನಂತರನೇ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ತೊಗೊತಾ ಇದ್ದೀನಿ. ನೋಡಿ ವಿಷಲ್ ಕೂಡ ಬಂದಿದೆ, ಓಪನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸೂಪರಾಗಿ ಮಸಾಲೆ ಎಲ್ಲ ಮೇಲ್ಕಡೆ ಬಂದಿದೆ. ಈಗ ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಲಕ್ ರೈಸ್ಗೆ ಚಟ್ನಿ ಅಥವಾ ಮೊಸರು ರಾಯಿತ ಯಾವುದೂ ಬೇಡ, ಹಾಗೇ ತುಂಬಾ ರುಚಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹೆಲ್ತಿ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನನ್ನ ಚಾನಲ್ನ ವಾಚ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಫ್ರೆಂಡ್ಸ್.